2000 ರಾಜವರ್ಷ ಅಂದ್ರೆ ಸಿಂಹ ರಾಶಿಯವರಿಗೆ ಏಪ್ರಿಲ್ 22ನೇ ತಾರೀಕು ಬಂದ್ಬಿಡ್ತು ಅಂದ್ರೆ ಶುಭ ಪಡೆತಕ್ಕಂಥ ಹಣಕಾಸು ವಿಚಾರದಲ್ಲಿ ಶುಭ ಫಲ ತಕ್ಕಂಥದ್ದು ಹಣಕಾಸಿನ ವಿಚಾರದಲ್ಲಿ ಉನ್ನತ ಸಾಧನೆ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಕಲಹ ಕಾಣತಕ್ಕಂಥದ್ದು ಯಾರ್ಯಾರು ನಮ್ಮ ಪ್ರೊಫೆಷನಲ್ಲಿ ನಾಟಕ ರಂಗದಲ್ಲಿ ಸಿನಿಮಾ ರಂಗದಲ್ಲಿ ಸೀರಿಯಲಲ್ಲಿ ಮಾಡತಕ್ಕಂಥ ಪುರುಷರಿಗಾಗಲಿ ಸ್ತ್ರೀಯರಿಗಾಗಲಿ ಶುಭಕರವಾದ ವರ್ಷ ಒಳ್ಳೆಯ ಅವಕಾಶವನ್ನು ಸಿಗ್ತಾ ಇದೆ ಶುಕ್ರನ ಫಲದಿಂದ ಕೇಂದ್ರದ ನೌಕರರು ಕೂಡ ಶುಭವನ್ನು ಪಡೆಯತಕ್ಕಂಥದ್ದು ಒಳ್ಳೆ ಮಳೆ ಬೆಳೆ ಆಗತಕ್ಕಂಥದ್ದು ಹಣಕಾಸಿನ ವಿಚಾರದಲ್ಲಿ ವಿಪರೀತ ರಾಜಯೋಗ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿಗಳು ಕಾಣತಕ್ಕಂಥದ್ದು ಆದರೆ ವೈಯಸ್ಥಾನಾಧಿಪತಿ ಚಂದ್ರ ಇರುವುದರಿಂದ ಚಂದ್ರನ ದರ್ಶನದಿಂದ ಸಂಕಷ್ಟಿ ಹತುರ್ಥಿ ಚತುರ್ಥಿಯ ಚಂದ್ರನ ದರ್ಶನದಿಂದ ಹುಣ್ಣಿಮೆಯ ದರ್ಶನ ಚಂದ್ರನ ದರ್ಶನದಿಂದ ಆ ಚಂದ್ರನಿಗೆ ಅಗ್ಗೆಯನ್ನು ಕೊಡುವುದರ ಮೂಲಕವಾಗಿ ಹುಣ್ಣಿಮೆ ದಿನ ಚಂದ್ರನಿಂದ ಬರತಕ್ಕಂಥ ವ್ಯಯಸ್ಥಾನ ಇರತಕ್ಕಂಥ ಎಲ್ಲ ಲೋಪದೋಷಗಳು ಹೋಗಿ ಶುಭವನ್ನು ಪಡೆತಕ್ಕಂಥ ಯೋಗ ಇರುತ್ತೆ. ಯಾರ್ಯಾರು ಕೇಂದ್ರ ನೌಕರದಲ್ಲಿ ಯಾರ್ಯಾರು ಕೆಲಸದಲ್ಲಿ ಇರ್ತಾರೋ ಯಾರು ಚಿತ್ರರಂಗದಲ್ಲಿ ಇರ್ತಾರೋ ಈ ಸಿಂಹರಾಶಿಯವರಿಗೆ ವಿಶೇಷವಾಗಿ ರಾಜಕೀಯ ರಂಗದಲ್ಲಿ ಇಲ್ಲಿ ಒಂದು ಪಾಯಿಂಟ್ ಈ ವರ್ಷ ನಮಗೆ ರಾಜಕೀಯ ರಂಗದಲ್ಲಿ ಯಾರ್ಯಾರು ಇರ್ತಾರೋ ಶುಭದ ಮೇಲೆ ಶುಭ ಶುಭದ ಮೇಲೆ ಶುಭ ಬರತಕ್ಕಂಥ ಯೋಗ ಒಳ್ಳೆಯ ರಾಜ್ಯಭಾರವನ್ನು ಮಾಡತಕ್ಕಂಥ ಯಾವುದೇವನ್ನು ಹೇಳುವಾಗ ನಮ್ಮ ರವಿ ಚೆನ್ನಾಗಿದ್ದಾನೆ ಅಂದರೆ ಎಲ್ಲ ರಾಜ್ಯಭಾರವನ್ನು ಮಾಡಬಹುದು ಪ್ರೊಫೆಷನಲ್ಲೂ ಕೂಡ ಚೆನ್ನಾಗಿರ್ಬೋದು ಮಾಡತಕ್ಕಂಥ ಉದ್ಯೋಗದಲ್ಲಿ ಅಧಿಕಾರ ವರ್ಗದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ನೌಕರಿಯವರಿಗೆ ಶುಭ ವರ್ಷವಾಗಿರುತ್ತೆ 2023. ಗುರುವಿನ ಅನುಗ್ರಹ ಬರುತ್ತೆ, ಗುಂಸರಿ ಗುರುವಿನ ಅನುಗ್ರಹ ಬಂತು ಅಂದರೆ ಇಷ್ಟು ಶುಭವಾಗಿರುತ್ತೆ. ಶನೀಶ್ವರನ ಸಪ್ತಮಕ್ಕೆ ಹೋಗ್ತಾನೆ, ಸಪ್ತಮಕ್ಕೆ ಹೋದಾಗ ದಾಂಪತ್ಯ ಸ್ವಲ್ಪ ವಿರಸ ಆಗತಕ್ಕಂಥದ್ದು, ಅಂಥದ್ದೇನು ಮೋಕ್ಷವಾಗಿಲ್ಲ. ಪೂರ್ವ ದಿಕ್ಕಿನಲ್ಲಿ ಕುಳಿತುಕೊಂಡು ಚಂದ್ರನಿಗೆ ಅಗ್ಗೆಯನ್ನು ಕೊಡುವುದರಿಂದ ಎಲ್ಲ ರೀತಿಯಲ್ಲೇ ಫಲವನ್ನು ಪಡೆತಕ್ಕಂಥದ್ದಿರುತ್ತೆ ಈ ಸಿಂಹರಾಶಿಯವರು ಫಲಫಲಗಳು. ಇದಕ್ಕೇನಪ್ಪ ಕೆಂಪು ವಸ್ತ್ರಧಾರಣೆ, ಹವಳ ಧಾರಣೆ ಮತ್ತು ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ. ಎಷ್ಟೇ ಇದ್ದರೂ ಕೂಡ ಸೂರ್ಯನ ಅನುಗ್ರಹ ಬೇಕು ಅಂತ ಹೇಳಿ ಕೇಳಿ ಸೂರ್ಯ ನಮಸ್ಕಾರ ಪ್ರಿಯ. ಈ ಸೂರ್ಯ ನಮಸ್ಕಾರದಲ್ಲಿ ಮಾಡುವುದರಿಂದ ನಮ್ಮ ಅಷ್ಟ ದಾರಿದ್ರತೆಗಳೇ ನಿವಾರಣೆಯಾಗುತ್ತೆ. ಆ ಸೂರ್ಯನ ಪವರ್ ಮನಸ್ಸಿನಲ್ಲಿ ಒಂದು ಬಂತು ಅನ್ನತಕ್ಕಂಥ ಪಕ್ಷದಲ್ಲಿ ಚೈತ್ರ ಮಾಸ ಬಂದಿದೆ ಎಂದ ಪಕ್ಷದಲ್ಲಿ ಉತ್ತರಾಯಣ ಅಪ್ಕಂಡ ಪಾಲ ಶುರುವಾಗ್ತಿದೆ ಎಂದ ಪಕ್ಷದಲ್ಲಿ ಶುಭ ಫಲದ ಮೇಲೆ ಶುಭ ಫಲ ಪಡೆತಕ್ಕಂಥ ಯೋಗ ಸಿಂಹರಾಶಿಯವರಿಗೆ. ಪಾಪ ಇಷ್ಟು ವರ್ಷದಿಂದ ಕಷ್ಟಪಟ್ಟಿದ್ದೀರಿ ಸಿಂಹರಾಶಿಯವರು. 2023 ಶುಭ ಫಲ ಪಡೆತಕ್ಕಂಥ ಯೋಗ ಇರುತ್ತೆ. ಗುರು ಹಿರಿಗೆ ನಮಸ್ಕಾರ ಮಾಡ್ಕೊಳ್ಳಿ, ಗುರಿಯರ ಆಶೀರ್ವಾದ ತಗೊಳ್ಳಿ, ಸಂಸ್ಕೃತಿಯನ್ನು ಕಾಪಾಡ್ಕೊಂಡು ಬನ್ನಿ. ಇವೆಲ್ಲ ಮಾಡಿಕೊಳ್ಳುವುದರಿಂದ ರಾಜಕೀಯ ರಂಗದಲ್ಲಿ ಇರತಕ್ಕಂಥವ್ರ ಯಶಸ್ವಿಯನ್ನು ಬಿಡತಕ್ಕಂಥ ಯೋಗ ಈ ಸಿಂಹರಾಶಿಯರಿಗಿದ್ದೇ ಇರುತ್ತೆ. ಚಂದ್ರನಿಗೆ ಗೇನು ಕೊಡುವುದರಿಂದ ಮಾಡಿಕೊಳ್ಳುವುದರಿಂದ ಶುಭ ಫಲ ಪಡೆತಕ್ಕಂಥದ್ದಿರುತ್ತೆ. 2023 81 ದಿನದ ಸಿಂಹರಾಶಿಯ ಫಲಫಲಗಳು.